ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಷ್ಟೊತ್ತಮ್ಮ ಇವ್ರು ಬರೋದಕ್ಕೆ? ಇವ್ರು ಬರ್ತಾರೆ ಅಂತ 2 hours ಇಂದ ವೇಟ್ ಮಾಡ್ತಾನೆ ಇದ್ದೀವಿ, ಇನ್ನೂ ಬಂದಿಲ್ಲ. ವಾಟ್ ಇಸ್ ರಾಂಗ್ ವಿತ್ ದೆಮ್ ಅಮ್ಮ? ಇರು ಕೀರ್ತನ, ದೂರ ದೂರಿಂದ ವಾಪಸ್ ಬರ್ತಾ ಇದಾರೆ, ಸ್ವಲ್ಪ ಸಮಯ ಹೆಚ್ಚು ಕಡಿಮೆ ಆಗುತ್ತೆ ಅಲ್ವಾ? ಅಂತ ಸಮಯದಲ್ಲಿ ಒಂದು ಫೋನ್ ಮಾಡಿ ಹೇಳಬೇಕು, ಅವ್ರು ಬರೋವರೆಗೂ ನಾವು ಕಾಯ್ಕೊಂಡು ಕೂತಿರ್ಬೇಕಾ? ಎಕ್ಸಾಕ್ಟ್ಲಿ ಚಿಕ್ಕಪ್ಪ, ಕಾರ್ತಿಕ್ ಒಬ್ಬನೇ ಹೋಗಿದ್ದಿದ್ರೆ ಇಷ್ಟೊತ್ತಕ್ಕೆ ಮನೆಗೆ ಬಂದಿರೋನು. ಜೊತೆನಲ್ಲಿ ಆ ಸತ್ಯ ಬೇರೆ ಇದ್ದಾಳಲ್ಲ, ಅದಕ್ಕೆ ಅದು ಎಲ್ಲಲ್ಲಿಯಕ್ಕೆ ಹೋಗಿದಾರೋ ಏನೋ. ಇಲ್ಲ ಅಂದ್ರೆ ನಮ್ಮ ಸತ್ಯ ಅವ್ರದ್ದು ದಿ ಗ್ರೇಟ್ ಗ್ಯಾರೇಜ್ ಇದೆ ಅಲ್ವಾ, ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಹೋಗಿರ್ಬೋದು, ಹೇಳಕ್ಕಾಗೋದಿಲ್ಲ. ಬರ್ಲಿ ಅವಳ ಮನೆಗೆ, ಇದೆ ಅವಳಿಗೆ. ಏನಕ್ಕ ನೀನು ಈ ಕೀರ್ತನ ಮಾತು ಕೇಳ್ಕೊಂಡು? ಕೀರ್ತನ, ಅಕ್ಕ ಆಗ್ಲೇ ತುಂಬಾ ಬೇಜಾರು ಮಾಡ್ಕೊಂಡಾಳೆ, ನೀನ್ ಮತ್ತೆ ಏನೇನೋ ಹೇಳಿ ಅವ್ರ ತಲೆ ಕೆಡಿಸ್ಬೇಡ. ವಾಟ್? ನಾನ್ ತಲೆ ಕೆಡಿಸ್ತಾ ಇದ್ದೀನಾ? ನಿಮಗ್ ಹಾಗೆ ಚಿಕ್ಕಮ್ಮ, ಸತ್ಯ ಹೇಳೋರ್ ಕಂಡ್ರೆ ಆಗಲ್ಲ, ಸತ್ಯ ಅಂತ ಹೆಸರಿಟ್ಕೊಂಡಿರೋರ್ ಕಂಡ್ರೆ ಮಾತ್ರ ಆಗತ್ತೆ. ಕೀರ್ತನ ಊರ್ ಬಿಡ, ಸ್ವಲ್ಪ ಸುಮ್ಮನೆ ಇರ್ತೀಯ? ಸತ್ಯ ಅನ್ನ ಪರವಹಿಸ್ಕೊಂಡು ಮಾತಾಡಿದ್ ಸಾಕು. ಅಲ್ಲ ರೀ, ನೀವ್ಯಾಕೆ ಸತ್ಯನ ಬಗ್ಗೆ ಈ ತರ ಮಾತಾಡ್ತಿದ್ದೀರಾ? ನನಗೆ ಅರ್ಥ ಆಗ್ತಿಲ್ಲ. ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದ್ಲು ಅವ್ರ ಮನೆಗೆ ಬರ್ಲಿ, ಆಮೇಲೆ ಮಾತಾಡೋಣ. ನಿಂತ್ಕೋ ಬೇಬಿ, ನನ್ ಮಾತು ಕೇಳು ಬೇಬಿ. ಏನು ನಿನ್ ಗೋಳು? ಅದು ನಮ್ ಫಸ್ಟ್ ನೈಟ್, ನಾನು ಎಷ್ಟು ಆಸೆ ಹೇಳಿದ್ದೀನಿ ಗೊತ್ತಾ? ನೀನಿನ್ನೂ ಅದೇ ಮೂಡಲ್ಲಿದ್ಯಾ? ಇನ್ನೇನು, ನಾವಿಬ್ರು ಗಂಡ ಹೆಂಡತಿ ಆಗಾಯ್ತಲ್ಲ, ಇನ್ನು ಯಾಕೆ ದೂರ ಓಡ್ತೀಯ? ನೋಡು, ನಿಮ್ಮಮ್ಮ ತಾನೇ ಹೇಳಿದ್ದು ನಿಮ್ಮಪ್ಪನಿಗೆ ಮಗು ಅಂದ್ರೆ ಇಷ್ಟ, ಮಗು ಮಾಡ್ಕೊಂಡ್ರೆ ಮನೆ ಒಳಗೆ ಸೇರಿಸ್ಕೋತಾರೆ ಅಂತ, ನೀನು ಅದನ್ನೇ ಹೇಳಿದ್ದು. ಅದಕ್ಕೆ ಎಲ್ಲದಕ್ಕೂ ಒಪ್ಕೊಂಡಿದ್ದು ಅಷ್ಟೇ. ಅಷ್ಟೇನಾ? ಮತ್ತಿನ್ನೆಷ್ಟು? ನಾನೇನು ರೊಮ್ಯಾನ್ಸ್ ಮಾಡಕ್ ಕಾಯ್ಕೊಂಡು ಕೂತಿದ್ದೆ ಅಂತ ಅನ್ಕೊಂಡಿದ್ಯಾ? ಅವತ್ತೇನ್ ನಡೀತೋ ಅದನ್ನ ಅಲ್ಲಿಗೆ ಮರ್ತ್ಬಿಡು. ಅವತ್ತಿನ ರಾತ್ರಿನ ಹೆಂಗ್ ಮರೆಯೋದು ದಿವ್ಯಾ? ಅವತ್ತು ನನ್ನ ಲೈಫಲ್ಲಿ ಬೆಸ್ಟ್ ನೈಟ್, ನನ್ನ ಕನ್ಸೆಲ್ಲ ನನ್ಸಾದ ದಿನ, ನೀನು ನನ್ನವಳಾದ ದಿನ, ನಾನು ನಿನ್ನವನಾದ ದಿನ. ಅವತ್ ನಾನು ನೀನು ಕೈ ಹಿಡ್ಕೊಂಡು ನಮ್ ಬೆಡ್ರೂಮ್ಗೆ ಹೋಗಿ. ಸ್ಟಾಪ್ ಇಟ್ ಬಾಲ. ಅಂತ ರಾತ್ರಿನ ಮರಿಬೇಕು ಅಂತೀಯಲ್ಲ ದಿವ್ಯಾ, ನಿನಗೆ ನನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದೆಯಾ ಹೇಳು? ಹೋಗ್ಲಿ, ಕರುಣೆ ಅನುಕಂಪ ಅದಾದ್ರೂ ಇದೆಯಾ? ಇಲ್ಲ, ಅದ್ಯಾವುದೂ ಇಲ್ಲ. ಅವತ್ ನಡೆದಿದ್ದು ಮಗುಗೋಸ್ಕರ ಅಷ್ಟೇ. ಅಲ್ಲ ದಿವ್ಯಾ, ಅದು ಅದು ಇಲ್ಲ ಇದು ಇಲ್ಲ. ಮೊನ್ನೆ ನಡೆದಿದ್ನೇ ನೆಪ್ಪ ಮಾಡ್ಕೊಂಡು ನನ್ನ ಹತ್ರ ಬರೋದಕ್ಕೆ ಟ್ರೈ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ನಿಜವಾಗ್ಲೂ ಅವಳು ಬಯದಿದ್ದ? ಅವಳಿಗಿದೆಲ್ಲ ಇಷ್ಟ ಇಲ್ವಾ? ಏ ಚಚೆ, ಶಾಂತ ಇಲ್ಲ. ಹುಡುಗಿರು ಎಸ್ ಅಂದ್ರೆ ನೋ ಅಂತ, ನೋ ಅಂದ್ರೆ ಎಸ್ ಅಂತ.
ದಿವ್ಯ ಬೇಡ ಅಂತಿದ್ದಾಳೆ ಅಂದ್ರೆ ಎಸ್ ಅಂತಾನೆ ಅರ್ಥ. ಪಾಪ ಅವಳು ಬಾಯಿ ಬಿಟ್ಟು ಹೇಳೋದಿಕ್ಕೆ ನಾಚ್ಕೋತಿದ್ದಾಳಷ್ಟೆ. ಶೃಂಗಾರದ ಒಂಗೆ ಮರ ಹೂ ಬಿಟ್ಟಿದೆ ಬೇಬಿ. ಇವಾಗ ನೋಡು ಮನೆಯವರ ರಿಯಾಕ್ಷನ್, ಅವಾರ್ಡ್ ನಮ್ಗೆ ಬಂದಿದೆ ಅಂತ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾರೆ. ಆದ್ರೆ ಯಾಕೋ ನನ್ಗೊಂಥರ ಭಯ ಆಗ್ತದೆ ಅಮಲ್ ಬೇಬಿ. ಭಯನ ಯಾಕೆ? ಯಾಕೆ ಅಂತ ಗೊತ್ತಿಲ್ಲ, ಆದ್ರೆ ಏನೋ ಒಂಥರ ಸಂಕಟ. ಹಲೋ ಮೇಡಮ್, ಖುಷಿಯಾಗಿರೋ ಟೈಮಲ್ಲಿ ಈ ತರ ಎಲ್ಲ ಆಡ್ಬೇಡಿ. ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾಳೆ, ಹೆಂಡತಿ ಆದವಳು ಗಂಡನ ಕೆಲ್ಸಕ್ಕೆ ಸಪೋರ್ಟಿವ್ ಆಗಿರ್ಬೇಕು ಅಂತ. ನೀವ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತಾನೆ ನಿಮ್ ಕೈಲಿ ಅವಾರ್ಡ್ ಇರೋದು. ಅಮ್ಮ ತುಂಬಾ ಖುಷಿ ಪಡ್ತಾಳೆ. ಅವರೇ ನಿನ್ನ ಹಿಡ್ಕೊಂಡು ನಮ್ಮನೆ ಸೊಸೆ ಅಂತ ಮುದ್ದಾಡಿದ್ರು, ಆಶ್ಚರ್ಯನೇ ಇಲ್ಲ. ನಿಜನ ಅಮಲ್ ಬೇಬಿ, ಸೀತಮ್ಮ ಅಷ್ಟೊಂದು ಖುಷಿ ಪಡ್ತಾರಾ? ಡೌಟೇ ಬೇಡ ಸತ್ಯ, ನೀನೇ ನೋಡುವಂತೆ ನಡಿ. ನಿಂತ್ಕೋ. ಯಾಕಮ್ಮ ಅವಾರ್ಡ್ ಗೆದ್ವಿ ಅಂತ ಆರ್ತಿ ಗೀರ್ತಿ ಮಾಡಿ ಒಳಗಡೆ ಕರ್ಕೋತಿರೋ ಹೇಗೆ? ಇವಳು ಮಾಡೋ ಘನಂದಾರಿ ಕೆಲ್ಸಕ್ಕೆ ಅದ್ ಒಂದ್ ಮಾಡೋದ್ ಬಾಕಿ ಇದೆ. ಸತ್ಯಾನ ಇವಳೇನ್ ಮಾಡಿದ್ಲು? ನಿನ್ನೇನೋ ಯಾಮಾರಿಸ್ಬಿಟ್ಟಿದ್ದಾಳೆ, ಹಾಗೇನೆ ನಮ್ಮೆಲ್ಲರೂ ಯಾಮಾರಿಸ್ಬೋದು ಅಂತ ಅವಳು ಅನ್ಕೊಂಡಿದ್ರೆ ಅದಾಗಲ್ಲ ಅಂತ ಅವಳು ಹೇಳ್ಬಿಡು. ಸೀತಮ್ಮ ಈಗ ನಾನೇನ್ ಮಾಡ್ದೆ ಅಂತ ನೀವು? ಸಾಕು ನಿಲ್ಸು ಹುಡುಗಿ, ಬದ್ಲಾಗಿದ್ದೀನಿ ಬದ್ಲಾಗಿದ್ದೀನಿ ಅಂತ ನಮ್ಮ ಹತ್ರ ಹೇಳ್ಕೊಳ್ಳೋದು, ನೋಡಿದ್ರೆ ಅದೇ ಹಳೆ ಚಾಳಿ ಶುರು ಹಚ್ಕೊಳ್ಳೋದು. ನಾನ ಹಳೆ ಚಾಳಿನ? ನನಗೆ ಅರ್ಥ ಆಗ್ತಿಲ್ಲ. ನಿದ್ದೆ ಮಾಡೋರ್ನ ಎಬ್ಬಿಸ್ಬಹುದು ಹುಡುಗಿ, ಆದ್ರೆ ನಿದ್ದೆ ಮಾಡ್ತಿದ್ದೀನಿ ಅಂತ ನಾಟಕ ಮಾಡ್ತಾರ ನೋಡು, ಅವ್ರನ್ನ ಯಾವತ್ತೂ ಎಬ್ಬಿಸಕ್ಕಾಗಲ್ಲ.
ನೀನು ಅಷ್ಟೇ ಸಾವಿರ ಸಲ ಈ ಮನೆಗೆ ಹೊಂದ್ಕೋತೀನಿ, ಈ ಮನೆಗೆ ತಕ್ಕ ಸೊಸೆ ಆಗ್ತೀನಿ ಅಂತ ಹೇಳದೆ ಹೊರತು ಆ ಮಾತನ್ನು ಯಾವತ್ತೂ ಉಳಿಸ್ಕೊಳ್ಳಿಲ್ಲ. ಮಾತಾ, ನಾವ್ ಇವಾಗ ತಾನೆ ಬಂದಿದೀವಿ, ನೀವೇ ನಮ್ಮ ಹಾಸ್ಟೆಲ್ ಅಲ್ಲಿ ನಿಲ್ಸಿ ಹೋಗ್ತಾ ಮಾತಾಡ್ತಾ ಇದ್ದೀರಾ, ಅದ್ ಏನ್ ವಿಷಯ ಅಂತ ನೇರವಾಗಿ ಹೇಳಿ. ಕಾರ್ತಿ, ಅಲ್ಲಿ ಯಾಕೆ ನಿಂತಿದ್ದೀರಾ? ಒಳಗಡೆ ಬನ್ನಿ, ಆಮೇಲೆ ಮಾತಾಡೋಣ. ಅಮ್ಮ, ಏನಾಯ್ತು? ಎಲ್ಲರೂ ಯಾಕೆ ಹಿಂಗಿದ್ದೀರಾ? ಇವಳು ಏನ್ ಮಾಡಿದ್ದಾಳೆ ಅಂತ ನಿನಗೆ ಗೊತ್ತಿಲ್ವಾ? ಇವಳ ಜೊತೆ ನೀನು ಇದ್ದೆ ತಾನೆ? ಇದ್ದೆ, ಆದ್ರೆ ನೀವು ಯಾವ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ನನ್ಗೆ ಗೊತ್ತಿಲ್ಲ ಅಮ್ಮ. ನೀವು ಹೇಳಿದ್ರೆ ತಾನೆ ನನ್ಗೆ ಗೊತ್ತಾಗೋದು. ಈ ವಿಚಾರಕ್ಕೆ ಅಯ್ಯೋ ದೇವ್ರೆ, ಇದೆಲ್ಲಿಂದ ಸಿಕ್ತು ಇವ್ರಿಗೆ? ಪಕ್ಕ ಸೀತಮ್ಮಂಗೆ ಇದಕ್ಕೆ ಕೋಪ ಬಂದಿರುತ್ತೆ. ಇವತ್ತು ಮುಗಿತು ನನ್ನ ಕತೆ. ಸತ್ಯ ಅವತ್ತೇ ಹೇಳಿದ್ಲು ಬೇಡ ಬೇಡ ಅಂತ, ನಾನೇ ಫೋರ್ಸ್ ಮಾಡಿ ಅವಳಿಗೆ ಆ ಥರ ಬಟ್ಟೆ ಹಾಕಿಸ್ದೆ. ಈಗ ನೋಡು, ಯಾರೋ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ದಾರೆ. ಅಮ್ಮ ಪಕ್ಕ ಕೋಪ ಮಾಡ್ಕೊಂಡಿರ್ತಾರೆ, ಖಂಡಿತವಾಗ್ಲೂ ಬೈತಾರೆ. ಹೇಗಾದರೂ ಮಾಡಿ ನಾನೇ ಮ್ಯಾನೇಜ್ ಮಾಡಬೇಕು. ಜಾನಕಿ, ಏ ಜಾನಕಿ, ಬಂದೆ. ಏನಿದ್ದು ಇಷ್ಟು ಖುಷಿಯಾಗಿದ್ದೀರಾ? ಖುಷಿನೇ ಕಡೆ. ನಮ್ಮ ಅಳಿಯಂದ್ರು ಯಾವುದೋ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸತ್ಯ ಸಹಾಯ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ನಲ್ಲ. ಹಾಂ ಹೌದು, ಅದೇನೋ ಕೊನೆ ಹಂತಕ್ಕೆ ಬಂದಿದೆ ಅಂತ ತಾನೇ ರಾಯರ್ ಅವರಿಬ್ಬರನ್ನ ಫಂಕ್ಷನ್ಗೆ ಕಳಿಸಿದ್ದು. ಅದರಲ್ಲಿ ಇವರೇ ಗೆದ್ದಿದ್ದಾರಂತೆ ಕಡೆ. ಪ್ರೈಸ್ ಬಂತಂತೆ, ಪೇಪರಲ್ಲಿ ಇವ್ರ ಫೋಟೋ ಎಲ್ಲ ಬರುತ್ತಂತೆ. ತುಂಬ ಸಂತೋಷ ಆಗ್ತಿದೆ ನನಗೆ. ಈಗಲಾದರೂ ನಮ್ಮ ಸತ್ಯ ಬದುಕಲ್ಲಿ ಸಂತೋಷ ನೆಮ್ಮದಿ ಕಾಣೋ ಹಾಗಾಯ್ತಲ್ಲ ಅತ್ತೆ. ನನ್ನ ಕಂದ ಮದುವೆಗೆ ಮುಂಚೆ ಇಲ್ಲಿ ಕಷ್ಟಪಟ್ಲು, ಮದುವೆ ಆದಮೇಲೆ
ಅಲ್ಲಿಗೆ ಹೊಂದ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತೋ ಏನೋ. ಅವಳ ಪರಿಶ್ರಮಕ್ಕೆ, ಅವಳ ತಾಳ್ಮೆಗೆ ಹೀಗೆ ಒಂದು ಬೆಲೆ ಸಿಗ್ತಾ ಇದೆ ನೋಡು. ಇನ್ಮೇಲಾದರೂ ಸತ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅತ್ತೆ. ಏ ಹುಡುಗಿ, ಗೊತ್ತಾಯ್ತಾ ಏನ್ ವಿಷಯ ಅಂತ? ನೀನ್ ಮಾಡಿದ್ ಸರಿನಾ? ಈಗ ಹೇಳು. ಅಕ್ಕ ಈಗ ತಾನೆ ಬಂದಿದ್ದಾರೆ, ಸುಸ್ತಾಗಿರುತ್ತೆ, ನಾಳೆ ವಿಚಾರಿಸ್ಬೋದಲ್ವಾ? ನೀನ್ ಸುಮ್ಮನೆ ಇರು ಊರ್ಮಿಳ. ಪದೇ ಪದೇ ಹುಡುಗಿದ ಇದೇ ಆಗೋಯ್ತು. ಹೀಗ್ ಸದ್ರ ಕೊಟ್ಟಿದ್ದಕ್ಕೇನೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು? ಮೈ ಗಾಡ್, ಯಾಕೋ ಸಿಚುವೇಶನ್ ಬಿಸಿ ಬಿಸಿ ಆಗಿರೋ ಆಗಿದೆ. ಹೇಗಾದ್ರೂ ಮಾಡಿ ಕೂಲ್ ಮಾಡ್ಬೇಕಲ್ವಾ? ಇದೊಂದು ಫೋಟೋ ವಿಚಾರಕ್ಕೆ ನೀವೆಲ್ಲ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಬೈ ದ ವೇ ಅಕ್ಕ, ನಿಂಗೆ ಈ ಫೋಟೋ ಎಲ್ಲಿಂದ ಸಿಕ್ತೋ? ಅದೀಗ ಟಾಪಿಕ್ ಅಲ್ಲ. ಅಮ್ಮಂಗೆ ಇದೆಲ್ಲ ಇಷ್ಟ ಆಗಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ಕಾರ್ತಿಕ್? ಯಾವುದು, ಬೈಕ್ ಓಡಿಸಿದ್ದ? ಗಂಡ್ಬೀರಿ ಥರ ಪ್ಯಾಂಟು ಶರ್ಟು ಹಾಕೊಂಡು ಬೈಕ್ ಓಡಿಸೋದು ನಮ್ಮ ಮನೆತನದ ಘನತೆಗೆ ಗೌರವ ಕೊಡತ್ತಾ? ಇವಳು ಈ ಥರ ಮಾಡಬಹುದಾ? ಹೇಳು, ಯಾಕೆ ಹೀಗೆ ಮಾಡಿದೆ? ಎಷ್ಟು ದಿನದಿಂದ ನಡೆಸ್ತಾ ಇದೆಯಾ ನೀನು ನಾಟಕನ? ಅಮ್ಮ, ಆಕ್ಚುಲಿ ಸತ್ಯ ಮುಂಚೆಯಿಂದನೂ ಹಾಗೆ ಇದ್ದಿದ್ದಲ್ವಾ. ನಮ್ಮ ಮನೆಗೆ ಬಂದ್ಮೇಲೆ ಸೀರೆ ಅಭ್ಯಾಸ ಮಾಡಿಕೊಂಡ್ಲು. ಅದು ಆಕ್ಚುಲಿ ಗ್ರೇಟ್ ಅಲ್ವಾ? ಒಂದು ಮನೆ ಸೊಸೆಯಾಗಿ ಬಂದ್ಮೇಲೆ ಆ ಮನೆ ರೀತಿ ರಿವಾಜು ತಿಳ್ಕೊಂಡು ಬದಲಾಗಬೇಕು. ಅದರಲ್ಲೇನು ಗ್ರೇಟ್ನೆಸ್ ಇದೆ? ಆದ್ರೆ ಇವಳು ಮನೇಲಿ ಇದ್ದಾಗ ಒಂಥರ, ಆಚೆ ಹೋದ್ರೆ ಇನ್ನೊಂಥರ. ಅದು ಮೋಸ ಮಾಡ್ದ ಹಾಗೆ ನನಗದು ಸರಿ ಬೀಳಲ್ಲ. ಅಮ್ಮ, ಮನೇಲಿರ್ಬೇಕಾದ್ರೆ ಮನೆಯವ್ರಿಗೆ ಇಷ್ಟ ಆಗೋ ಥರ, ಆಚೆ ಇರ್ಬೇಕಾದ್ರೆ ತನಗಿಷ್ಟ ಆಗೋ ಥರ ಇದ್ರೆ ಏನಮ್ಮ ತಪ್ಪು? ನೀನು ಸುಮ್ಮನೆ ಇರೋ, ಸರಿ ತಪ್ಪು ಬಗ್ಗೆ ನನಗೆ ಹೇಳ್ಕೊಡಕ್ ಬರಬೇಡ. ಏ ಹುಡುಗಿ, ನೀನು ಹೇಳು, ಬದಲಾಗ್ತೀನಿ ಬದಲಾಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೇನಾ ನೀನು ಬದಲಾಗೋ ಚಂದ? ಹೇಳು, ಯಾಕೆ ಹೀಗೆ ಮಾಡಿದೆ? ಎಷ್ಟು ದಿನದಿಂದ ನಡೆಸ್ತಾ ಇದೆಯಾ ಈ ನಾಟಕನ? ಯಾಕೆ ಸುಮ್ಮನೆ ಇದೆಯಾ ಸತ್ಯ? ಅದಕ್ಕೆ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡು. ಅವಳೆಲ್ಲ ಆನ್ಸರ್ ಮಾಡ್ತಾಳೆ ಚಿಕ್ಕಪ್ಪ, ಬಾಯಿ ಬಿಟ್ರೆ ಬರೀ ಸುಳ್ಳು. ಇವಾಗ ಯಾವ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಏಮಾರಿಸ್ಲಿ ಅನ್ನೋದನ್ನ ಯೋಚನೆ ಮಾಡ್ತಿರ್ತಾಳೆ.
ನಂಗೆ ಸ್ವಲ್ಪ ಟೈಮ್ ಕೊಡಿ, ಹೊಸ ಫ್ರೆಶ್ ಕತೆನೆ ಕುಕ್ ಮಾಡಿ ನಮಗೆಲ್ಲ ಬಡಿಸ್ತಾಳೆ. ಏ ಹುಡುಗಿ, ಯಾಕೆ ಬಾಯಿಗೆ ಬೀಗ ಹಾಕೊಂಡು ನಿಂತ್ಕೊಂಡಿದ್ಯಾ? ಮಾತಾಡು. ನಮ್ಮ ಬೆನ್ ಹಿಂದೆ ನಮ್ಮ ಕಣ್ಣು ತಪ್ಪಿಸಿ ಇನ್ನೂ ಏನೇನು ನಾಟಕ ಆಡ್ತಿದ್ಯಾ? ಅಲ್ವೇ ಹುಡುಗಿ, ಹಿಂದಿನ ಥರ ವೇಷ ಹಾಕಲ್ಲ, ಈ ಮನೆಗೆ ತಕ್ಕನಾಗಿರ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಅದೇ ಹಳೆ ಅವತಾರ ಹಾಕೋತಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮೈ ಗಾಡ್, ಇಷ್ಟು ಸಲ ನಾವೆಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರು ನೀನು ಸುಮ್ಮನೆ ನಿಂತಿದ್ಯಾಲ? ದಿಸ್ ಇಸ್ ರಿಡಿಕ್ಯುಲಸ್ ಸತ್ಯ. ನೋಡಮ್ಮ, ದೊಡ್ಡವರು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋದು ಒಂದು ಮರ್ಯಾದೆ, ಇಷ್ಟೊಂದು ಉದ್ಘಾಟತನ ಯಾವತ್ತೂ ಒಳ್ಳೆಯದಲ್ಲ. ಅಂತೂ ಇಂತೂ ಸತ್ಯ ಕಡೆ ಇದ್ದಿದ್ದು ಒಂದು ವಿಕೆಟು ನನ್ನ ಕಡೆ ಬಿತ್ತು. ಗುಡ್ ಜಾಬ್ ಕೀರ್ತನ. ಸತ್ಯ, ಅಕ್ಕ ಕೇಳ್ತಾ ಇದ್ದಾರಲ್ಲ, ಅದೇನು ಅಂತ ಹೇಳ್ಬಿಡಮ್ಮ.